ಭಾರತೀಯ ಜನತಾ ಪಕ್ಷದವರಿಗೆ ಒಂದು ಸತ್ಯ ಬರುತ್ತೆ. ವೆಲ್ಕಮ್ ಬ್ಯಾಕ್. ಹಿಜಾಬ್ ಧರ್ಮ ಸಂಕಟ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ. ಈ ಸಮವಸ್ತ್ರ ಸಂಘರ್ಷದ ಹಿಂದಿದೆಯಾ? ಹಾಗಾದ್ರೆ SDPI ಸಂಘಟನೆ ಕರಾವಳಿ ಜಿಲ್ಲೆಗಳ ಮುಖಂಡರಿಂದ DK ಶಿವಕುಮಾರ್ಗೆ ಈ ತರದೊಂದು ಮಾಹಿತಿಯನ್ನು ರವಾನೆ ಆಗಿದೆಯಂತೆ. ಅಫ್ಕೋರ್ಸ್ ಮೊನ್ನೆಯಿಂದ ವಿವಾದ ಆದ್ಮೇಲೆ ಬೇರೆ ಬೇರೆ ಆಂಗಲ್ಗಳಲ್ಲಿ ಚರ್ಚೆ ಆಗ್ತಿದೆ. ಯಾರೋ ಕುಮ್ಮ ಕೊಡ್ತಿದ್ದಾರೆ, ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತೆಲ್ಲ. ಸೊ ನಜ್ಮಾ, ನೀವಾಗ್ಲೇ ನನ್ನ ಹತ್ರ ವ್ಯಾಲಿಡ್ ಪಾಯಿಂಟ್ ಇದೆ, ನಾನು ಹೇಳಬೇಕು ಅಂತ ಬಯಸ್ತಾ ಇದ್ರಿ, ಪ್ಲೀಸ್ ಗೋ ಹೆಡ್. ಆರ್ಟಿಕಲ್ ನಂಬರ್ 25 ಕ್ಲಾಸ್ 1 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಮಗೆ ಎಲ್ಲರಿಗೂ ಕೂಡ ಧಾರ್ಮಿಕವಾದಂತ ಸ್ವಾತಂತ್ರ್ಯ ಇದೆ. ಶಾಲೆಯಲ್ಲಿ ಎಲ್ಲಾ ಮಕ್ಕಳಿಗೆ ಬಿಂದಿ ಹಚ್ಕೊಳ್ಳೋದಕ್ಕೆ, ವಿಭೂತಿ ಇಟ್ಕೊಳ್ಳೋದಕ್ಕೆ, ಅವರ ಧರ್ಮದ ಆಚರಣೆಯನ್ನ ಮಾಡ್ಕೊಳ್ಳೋದಕ್ಕೆ ಹೇಗೆ ಅಂದ್ರೆ ಆಚರಣೆ ಪ್ರಕಾರ ಬಿಂದಿನೋ ಏನೋ ಇಟ್ಕೊಂಡು ಬರೋದಕ್ಕೆ ಹೇಗೆ ಅವಕಾಶ ಇದೆಯೋ, ಹಾಗೆ ಮುಸಲ್ಮಾನ ಮಕ್ಕಳಿಗೂ ಕೂಡ ಹಿಜಾಬ್ ಅನ್ನ ಹಾಕೊಳ್ಳೋದಕ್ಕೆ ಅವಕಾಶವನ್ನ ಸಂವಿಧಾನ ಕೊಟ್ಟಿದೆ. ಜೊತೆಗೆ ಆ ಮಕ್ಕಳು ಕೇಸರಿ ಶಾಲನ್ ಸುತ್ಕೊಂಡ್ ಬರ್ತಿಲ್ಲ, ಅಥವಾ ಹಸಿರು ಶಾಲನ್ ಸುತ್ಕೊಂಡ್ ಬರ್ತಿಲ್ಲ, ಕಪ್ಪು ಶಾಲನ್ ಸುತ್ಕೊಂಡ್ ಬರ್ತಿಲ್ಲ. ಯೂನಿಫಾರ್ಮ್ ನಲ್ಲಿ ಇರುವಂತ ದುಪ್ಪಟ್ಟವನ್ನ ಎದೆ ಮೇಲೆ ಹಾಕಿಕೊಳ್ಳುವ ಬದಲು ಎದೆಯೂ ಕವರ್ ಆಗೋ ಹಾಗೆ, ನಾನು ಇವಾಗ ಹಾಕೊಂಡಿದ್ದೀನಲ್ಲ, ಯು ಕ್ಯಾನ್ ಸಿ, ನಾನು ಇವಾಗ ಹಾಕೊಂಡಿದ್ದೀನಲ್ಲ, ಆ ತರ ತಲೆ ಕವರ್ ಆಗೋ ಹಾಗೆ ಹಾಕೊಂಡ್ ಬರ್ತಿದ್ದಾರೆ. ಭಾರತದ ಸೇನೆಯಲ್ಲೇ ಕೂಡ ಸಿಖ್ಖರಿಗೆ ವಿಶೇಷವಾದಂತಹ ಅವರ ಏನದು ಟರ್ಬನ್ ಅನ್ನ ಸುತ್ತಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಆದ್ರೆ, ಶಾಲೆಯಲ್ಲಿ ತಮ್ಮ ತಮ್ಮ ಧರ್ಮದ ಅನುಸರಣೆಗಳ ಜೊತೆಗೆ ಮಕ್ಕಳು ಕಲಿತಾರೆ ಅಂತ ಹೇಳುವಾಗ ಯಾಕೆ ಅವಕಾಶವನ್ನ ಕೊಡ್ಲಿಕ್ಕೆ ತಯಾರಿಲ್ಲ? ಮುಸ್ಲಿಂ ಸಮುದಾಯ ಧಾರ್ಮಿಕ ಸಮುದಾಯ ಆಗಿರೋದ್ರಿಂದ, ಪ್ಲೀಸ್ ಮಾತಾಡ್ತಾ ಇದ್ದೀನಲ್ವಾ, ಸಂಕುಚಿತತೆಯನ್ನ ಇಟ್ಕೊಂಡು ಇರುವ ಸಮುದಾಯ ಆಗಿರೋದ್ರಿಂದ ಆ ಸಮುದಾಯದ ಧಾರ್ಮಿಕತೆ ಅಥವಾ ನಮ್ಮ ಏನದು ಸಂಘರ್ಷಗಳು, ನಮ್ಮ ರಾಜಕೀಯದ ಬೇಳೆ ಇವೆಲ್ಲವನ್ನ ನೋಡುವುದರ ಬದಲು ಆ ಹೆಣ್ಣು ಮಕ್ಕಳು ನಿನ್ ಹಿಜಾಬ್ ಆದ್ರೂ ಹಾಕೊಂಡ್ ಬಾ, ಬುರ್ಖಾನ್ ಆದ್ರೂ ಹಾಕೊಂಡ್ ಬಾ, ಒಟ್ನಲ್ಲಿ ಬಂದು ಶಾಲೆಯಲ್ಲಿ ಕಲಿಯಮ್ಮ, ನಿನ್ ಎಜುಕೇಟ್ ಆಗ್ಬೇಕು, ನಿನ್ನ ಸಮುದಾಯ ಎಜುಕೇಟ್ ಆಗ್ಬೇಕು ಅನ್ನುವಂತ ಕನ್ಸರ್ನ್ ಆಡಳಿತಕ್ಕೆ ಮತ್ತು ನಿಜವಾಗ್ಲೂ ಸಮಾಜದ ಪರ ಇರುವಂತವರಿಗೆ ಇರ್ಬೇಕು. ಆದ್ರೆ ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರು ಸುಸಜ್ಜಿತವಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸುಪ್ರೀತ್ ಸರ್ ಹೇಳ್ತಾ ಇದ್ರು ನನಗೆ ಬ್ರೇಕ್ ಅಲ್ಲಿ, ಬಿಂದಿ ಯಾರಿಗೂ ಸಮಸ್ಯೆ ಆಗಿಲ್ಲ, ಅಯ್ಯಪ್ಪನ ಮಾಲೆ ಸಮಸ್ಯೆ ಆಗಿಲ್ಲ, ಶಾರದೆ ಸಮಸ್ಯೆ ಆಗಿಲ್ಲ, ಗಣೇಶ ಸಮಸ್ಯೆ ಆಗಿಲ್ಲ ಅಂತ. ಅದ್ ಸಮಸ್ಯೆ ಆಗ್ಬೇಕಾಗಿದ್ ಯಾರಿಗೆ? ಮುಸಲ್ಮಾನರಿಗೆ. ಆದ್ರೆ ಮುಸಲ್ಮಾನರು ಅದನ್ನ ಸಮಸ್ಯೆ ಆಗಿ ತಗೊಂಡಿಲ್ಲ, ಆದ್ರೆ ನಮ್ಮ ಹಿಜಾಬ್ ಮಾತ್ರ ಬೇರೆ ವಿದ್ಯಾರ್ಥಿಗಳಿಗೆ, ABBP ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿ ಕಾಣ್ತಿದೆ. ಹಾಗಾಗಿ ನಾನ್ ಕೇಳ್ಕೊಳ್ಳೋದು ಇಷ್ಟೇ ನಿಮ್ ಹತ್ರ ಕೊನೆಯದಾಗಿ, ಯಾವ ಬಟ್ಟೆ ಏನಾದ್ರೂ ಹಾಕೊಂಡ್ ಬರ್ಲಿ, ದಯವಿಟ್ಟು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತನ್ನ ಕೊಡುವಂತವ್ರು ಸಮವಸ್ತ್ರದ ಹೆಸರಿನಲ್ಲಿ, ಕಟ್ಟುಪಾಡುಗಳ ಹೆಸರಿನಲ್ಲಿ, ಅಥವಾ ತಮ್ಮ ಸಂಘಟನೆಗಳ ಬೇರೆ ಬೇಯಿಸಿಕೊಳ್ಳುವ ಹೆಸರಿನಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣವನ್ನ ಮುಕ್ತಗೊಳಿಸುವಂತ ಕೆಲಸವನ್ನ ಮಾಡಬೇಡಿ. ಇದೇ ಹೊಸದಲ್ಲ, ನಾನು ಶಾಲೆಯಲ್ಲಿ ಓದ್ಬೇಕಾದ್ರೂ ಕೂಡ ನಾನು ಹಿಜಾಬ್ ಹಾಕ್ತಿರ್ಲಿಲ್ಲ, ನನ್ನ ಸ್ನೇಹಿತೆಯರ ಮನೆಯಲ್ಲಿ ಕಟ್ಟುಪಾಡಿದ್ದವರು ಹಿಜಾಬ್ ಅನ್ನ ಹಾಕೊಂಡ್ ಬರ್ತಾ ಇದ್ರು. ಹಾಗಾಗಿ ಇದನ್ನ ಇಶ್ಯೂ ಮಾಡೋ ಅವಶ್ಯಕತೆ ಇಲ್ಲ. ಮಕ್ಳು ಹೇಗೆ ಆನ್ಸರ್ ಮಾಡ್ಬೇಕಂತ ಅರ್ಥ ಆಯ್ತು. ಈಗ ನಿಮ್ ಮನವಿ ಕೋರಿಕೆ ಏನಿದೆ ನಮ್ಗೆ ಅರ್ಥ ಆಯ್ತು. ಸುಪ್ರೀತ್ ಅವರೇ, ಪ್ಲೀಸ್ ಗೋ ಹೆಡ್ ಸರ್. ನೋಡಿಮ್ಮ, ಊಟ ತನ್ನಿಚ್ಛೆ, ನೋಟ ಪರ್ರಿಚ್ಛೆ. ಊಟದ ಬಗ್ಗೆ ಯಾರು ಕೇಳಲಿಲ್ಲ, ನೋಟ ಪರ್ರಿಚ್ಛೆ. ಈಗ ಶಿಕ್ಷಣದ ವ್ಯವಸ್ಥೆನಲ್ಲಿ ಶಿಕ್ಷಣ ಇಲಾಖೆ ಸಮವಸ್ತ್ರ ಅಂತ ಮಾಡಿರ್ತಕ್ಕಂಥದ್ದು ಎಲ್ಲ ಮಕ್ಕಳು ಸಮಾನವಾಗಿ ಓದ್ಲಿ, ಸಮಾನವಾಗಿ ನಡ್ಕೊಳ್ಳಿ ಅನ್ನೋ ರೀತಿಯಿಂದ ಇದನ್ನ ಮಾಡಿದಾರೆ ಹೊರತು, ಇದನ್ನ ಈಗ ಒಂದೊಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಆಗಿರ್ಬೋದು ಅಥವಾ ಒಂದಷ್ಟು ಕಡೆ, ಈಗ ಸೇ ಫಾರ್ ಎಕ್ಸಾಂಪಲ್ ರೋಟರಿ ಕ್ಲಬ್ ಇರಬಹುದು, ಲಯನ್ಸ್ ಕ್ಲಬ್ ಇರ್ಬೋದು, ಅಲ್ಲೆಲ್ಲ ಕೆಲವೊಂದು ಮೀಟಿಂಗ್ ಗಳಿಗೆ ಅಥವಾ ಇನ್ನೆಲ್ಲೋ ಹೋಗುವಾಗ ಇಂಥದ್ದೇ ಒಂದು ಸಮವಸ್ತ್ರ, ಇಂಥದ್ದೇ ಉಡುಪುಗಳನ್ನ ಧರಿಸ್ಕೊಂಡು ಹೋಗ್ಬೇಕು ಅನ್ನೋದಿದೆ. ಎಲ್ಲೋ ನಾವು ಇವತ್ತಿನ ದಿವಸ ಅಮೆರಿಕನ್ ಪಾರ್ಲಿಮೆಂಟ್ ಅಲ್ಲಿ ಯಾರನ್ನೋ ಇಲ್ಲಿಂದ ಕರೆದಾಗ ಅದರದೇ ಆದಂತ ಒಂದಷ್ಟು ಡ್ರೆಸ್ ಕೋಡ್ ಗಳು ಇರ್ತವೆ. ಅದೇ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಒಂದಷ್ಟು ಡ್ರೆಸ್ ಕೋಡ್ ಅನ್ನೋದನ್ನ ನಡ್ಸ್ಕೊಂಡ್ ಬಂದಿರ್ತಾರೆ. ಆ ಡ್ರೆಸ್ ಕೋಡ್ ಪ್ರಕಾರ ಇರಬೇಕೇ ಹೊರತು ಒಬ್ಬೊಬ್ಬರು ಒಂದೊಂದು ಡ್ರೆಸ್ ಕೋಡ್, ಆ ಡ್ರೆಸ್ ಕೋಡ್ ಬಗ್ಗೆನೆ ಚಿಂತನೆ ಬಂದು ಮಕ್ಕಳಿಗೆ ಓದಿನ ಕಡೆ ಅಜ್ಞಾನ ಆಗಬಾರದು ಅನ್ನೋದಕ್ಕೋಸ್ಕರನೇ ಸಮವಸ್ತ್ರ ಇಟ್ಟಿರೋದೇ ಹೊರತು ಬೇರೆ ಯಾರೋ. ಮಾತಾಡಿದ್ರಿ ಪ್ರೈವೇಟ್ ಸ್ಕೂಲ್ ಕಾಲೇಜ್ ಆದ್ರೆ ಕಂಪಲ್ಸರಿ, ಗವರ್ನಮೆಂಟ್ ಇದ್ರೆ ನಾವ್ ಹೆಂಗ್ ಬೇಕಾದ್ರೂ ಹೋಗ್ಬೋದು ಬೇಕಾಬಿಟ್ಟಿಯಾಗಿ ಅಂತ ಒಂದ್ ಚಿಂತನೆ ಇದೆ. ಅದಕ್ಕೊಂದ್ ಕ್ಲಾರಿಫಿಕೇಶನ್ ಕೊಟ್ಬಿಡಿ ಸರ್. ಮೇಡಮ್, ಈಗ ತುಂಬಾ ಜನ ಏನ್ ಥಿಂಕ್ ಮಾಡ್ತಿದ್ದಾರೆ ಈ ಹಿಜಾಬ್ ವಿವಾದ ಬಂದ್ಮೇಲೆ ಅಂದ್ರೆ, ಪ್ರೈವೇಟ್ ಸ್ಕೂಲ್ ಅಂದ್ರೆ ಸ್ಟ್ರಿಕ್ಟ್ ಆಗಿರ್ಬೇಕು, ಅವ್ರು ಹೇಳ್ದಂಗೆ ಬಟ್ಟೆ ಹಾಕೊಂಡು ಹೋಗ್ಬೇಕು, ಗವರ್ಮೆಂಟ್ ಆದ್ರೆ ನಮ್ ಇಷ್ಟ ನಾವು ಹೋದಂಗೆ ಅಂತ ತುಂಬಾ ಜನ ತಿಳ್ಕೊಂಡಿದ್ದಾರೆ. ಒಂದು ಕ್ಲಾರಿಫಿಕೇಶನ್ ನಾನು ಹಿಜಾಬ್ ಬಗ್ಗೆ ಹೇಳೇ ಇಲ್ಲ ನಜ್ಮಾ, ಕೆಲವ್ರು ಈ ತರ ಥಿಂಕ್ ಮಾಡ್ತಿದ್ದಾರೆ, ಈ ತರ ಹೇಳ್ತಾ ಇದ್ದಾರೆ, ಅದ್ರ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ. ಒಂದ್ ಸೆಕೆಂಡ್ ಅವ್ರು ಹೇಳಿ.
ಅಥವಾ ಕಿವಿ ಇಯರ್ ರಿಂಗ್ಸ್ ಆಗಿರ್ಬಹುದು, ಗೆಜ್ಜೆ ಆಗಿರ್ಬಹುದು, ಯಾವ್ದು ಕೂಡ ಸಮವಸ್ತ್ರದಲ್ಲಿ ಅದು ಜಾಸ್ತಿ ಒಳಪಡೋದಿಲ್ಲ. ಈ ಏನು ಹಿಜಬ್ ಹಾಕೊಂಡ್ಬರೋದಿದೆಯಲ್ಲ ಅದು ಸಮವಸ್ತ್ರದ ಒಂದು ಉಡುಪುಗಳಿಗೆ ಜೊತೆ ಸೇರ್ಕೊಳ್ಳುತ್ತೆ. ಅದರಿಂದ ಮತ್ತೊಬ್ರು ನಾನು ಇನ್ನೊಂದು ಹಾಕೊಂಡ್ ಬರ್ತೀನಿ ಅನ್ನೋ ಕಡೆ ಎಲ್ಲ ಅಸಮಾನತೆ ಉಂಟಾಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ದೃಷ್ಟಿಯಿಂದ ಹೇಳ್ತಾ ಇದೆ ಹೊರತು ಮಕ್ಕಳಿಗೆ ಅನ್ಯಾಯ ಆಗಿ ಅಂತಲ್ಲ. ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆಯಿಂದ ದೂರ ಇರಿ ಅಂದ್ರೆ ತಪ್ಪು, ಶಿಕ್ಷಣ ವ್ಯವಸ್ಥೆಯಿಂದ ದೂರ ಇರಿ ಅಂತ ಹೇಳ್ತಾ ಇಲ್ಲ. ಎಲ್ರಿಗೂ ಸಾರ್ವಜನಿಕವಾಗಿ ಶಿಕ್ಷಣ ಯಾವ ರೀತಿ ಕೊಡಬೇಕೋ ಆ ರೀತಿ ಮಾಡಬೇಕಾಗಿರೋದು ಖಂಡಿತ ಸರ್ಕಾರದ ನಿಯಮ. ಅದಕ್ಕೋಸ್ಕರ ಅಂತಾನೆ ಒಂದು ತಜ್ಞರ ಕಮಿಟಿಯನ್ನು ಫಾರ್ಮ್ ಮಾಡಿ ಅದ್ರ ಬಗ್ಗೆ ತೀರ್ಪನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಎಲ್ರು ಕಾಯ್ಬೇಕಾಗ್ತದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಯಾವುದೋ ಒಂದಷ್ಟು ಜನದಿಂದ ಅಥವಾ ಇನ್ಯಾವುದೋ ಒಂದು ವಾದ ವಿವಾದದಿಂದ ಇವತ್ತಿನ ದಿವಸ ಶಿಕ್ಷಣದ ವ್ಯವಸ್ಥೆಯಿಂದ ಮಕ್ಕಳನ್ನ ಆಚೆ ಇಟ್ಟು ಮಕ್ಕಳು ಇವರಿಂದ ಮತ್ತೂ ಒಂದಷ್ಟು ಜನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇವತ್ತು ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಇದ್ರ ಬಗ್ಗೆ ಚಿಂತನೆ ನಡೆಸೋದು ನಿಜವಾಗ್ಲೂ ಈ ಸಮಾಜಕ್ಕೆ ಅವೈಜ್ಞಾನಿಕ ಮತ್ತು ಈ ಸಮಾಜದಲ್ಲಿ ನಿಜವಾಗ್ಲೂ ಒಂದು ಬೆಂಕಿಯನ್ನ ಹುಟ್ಟಾಕ್ದಂಗಾಗತ್ತೆ. ದಯವಿಟ್ಟು ಇಂಥ ಕೆಲಸ ಯಾರೇ ಇರ್ಬೋದು ಅವರು ಇವರು ಅಂತಲ್ಲ, ದಯವಿಟ್ಟು ಯಾರೇ ಇದ್ರು ಕೂಡ ಇಂಥ ಕೆಲಸವನ್ನ ಮಾಡಬಾರ್ದು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಏನು ಅಧ್ಯಯನ ಮಾಡ್ಲಿಕ್ಕೆ ದಯವಿಟ್ಟು ಬಿಡಬೇಕು. ಜೊತೆಗೆ ಧಾರ್ಮಿಕ ಶಿಕ್ಷಣವನ್ನೇ ಕಲಿಸುವಂತ ಧಾರ್ಮಿಕ ಕ್ಷೇತ್ರಗಳಿದಾವೆ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಧಾರ್ಮಿಕವಾಗಿ ಹೇಳ್ಕೊಡ್ತಕ್ಕಂತ ಒಂದು ಸ್ಥಾನಮಾನಗಳಿದಾವೆ. ಅಂತ ಕಡೆ ಧಾರ್ಮಿಕವಾಗಿ ಕಲಿಬಹುದು, ಅಂತ ಕಡೆ ನಿಜವಾಗ್ಲೂ ಧಾರ್ಮಿಕತೆಯಿಂದಾನೇ ಕಲಿಬೇಕು ಅಂತಂದ್ರೆ ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಸಿ ಅಂದ್ರೆ ತಮ್ಮ ಪ್ರಕಾರ ಎಲ್ಲರೂ ಒಟ್ಟಾಗಿ ಕಲಿಯೋದು ಬೇಡ. ಯಾರು ಬೇಡ ಅಂತಂದಿದ್ದು ನೀವು ಇಟ್ಕೊಂಡ್ ಬರ್ಬೋದಲ್ಲ ಬಿಂದಿ ಬಗ್ಗೆ ಎಕ್ಸ್ಟ್ರಾ ಉಡುಪು ಯಾಕೆ ಅಂತ ಅಷ್ಟೇ ಅವ್ರು ಕೇಳ್ತಾ ಇರೋದು. ಹಿಂಗೆ ಬೇರೆ ಏನು ಅಷ್ಟೇ ಯಾವ್ದನ್ನ ಧಾರ್ಮಿಕವಾಗಿ ನಾ ತುಂಬಾ ಮಾತಾಡ್ಬೇಕಾಗತ್ತೆ. ತಲೆಗೆ ಸುತ್ತಕೊಳ್ಬೇಕು ಅಂತಂದ್ರೆ ಸ್ಕಾರ್ಫ್ ಮಫ್ಲರ್ ಎಲ್ಲ ಇರ್ತವೆ. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಧರ್ಮ ಎತ್ತಿ ಹಿಡಿದು ಧರ್ಮನೇ ಎತ್ತಿ ಹಿಡಿದು ಎತ್ ನಿಲ್ತು ನಾಳೆ ದಿವಸ ಅದ್ರ ಹಿಂದೆ ಬಿದ್ದಿರೋದಂತಲ್ಲ ಮನೋ, ಯುವರ್ ಸ್ಟೇಟ್ಮೆಂಟ್ ಇಸ್ ಎಕ್ಸ್ಕ್ಲೂಸಿವ್ಲಿ ರಾಂಗ್. ಯು ಆರ್ ಮಿಸ್ಲೀಡಿಂಗ್. ಬಯಸ್ಡ್ ಆಗಿ ಮಾತಾಡೋದಾದ್ರೆ ದಿಸ್ ಇಸ್ ನಾಟ್ ದಿ ಡಿಬೇಟ್ ದಟ್ ಯು ಆರ್ ಗೋಯಿಂಗ್ ಟು ಅಟೆಂಡ್. ಐ ಹ್ಯಾವ್ ಎವ್ರಿ ಸ್ಟಾಟಿಸ್ಟಿಕ್ಸ್, ಐ ಕ್ಯಾನ್ ಗಿವ್ ಯು ದಿ ಸ್ಟಾಟಿಸ್ಟಿಕ್ಸ್ ಪ್ರೊವೈಡೆಡ್ ಪ್ರೊವೈಡೆಡ್ ಯು ಹ್ಯಾವ್ ದಿ ಪೇಷನ್ಸ್ ಟು ಲಿಸನ್. You don't have the patience to listen to what we say. Will you please tell me, I'll listen to your words, will you please give me the statistics. Fine. What is the statistics that you require, Amma? Yeli? Women's girls education fine. Please, ಮಾತಾಡೋಣ ಹಾಗೆ ಸಂಪರ್ಕದಲ್ಲಿ ಚರ್ಚೆಯನ್ನು ಮುಂದುವರಿಸ್ತೀನಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.